ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಶ್ರೀ ಭಕ್ತ ಕನಕದಾಸರ 533ನೇ ಜಯಂತ್ಯುತ್ಸವದ ಶುಭಾಶಯಗಳು. ವಿದ್ಯಾರ್ಥಿಗಳೇ, ಒಂದೇ ಯುಗದಲ್ಲಿ ಕವಿಯೂ ಆಗಿ ದಾಸನಾಗಿ ಜ್ಞಾನಿಯೂ ಆಗಿ ದಾರ್ಶನಿಕನಾಗಿ ಕೀರ್ತನಕಾರನಾಗಿ ವಿಶ್ವ ಮಾನವ ಎನಿಸಿಕೊಂಡಿರುವಂತಹ ಕನಕದಾಸರ ಜಯಂತಿಯನ್ನು ಆಚರಿಸುತ್ತಿದ್ದೇವೆ. ವಿದ್ಯಾರ್ಥಿಗಳೇ, ಕರ್ನಾಟಕದ ದಾಸ ಪರಂಪರೆಗೆ 500 ವರ್ಷ ಕಾಲದ ಭವ್ಯ ಇತಿಹಾಸವಿದೆ. ಕನಕದಾಸರನ್ನು ಮತ್ತು ಪುರಂದರದಾಸರನ್ನು ಕರ್ನಾಟಕ ಕೀರ್ತನ ಸಾಹಿತ್ಯದ ಅಶ್ವಿನಿ ದೇವತೆಗಳೆಂದು ಕರೆಯಲಾಗ್ತದೆ. ವಿದ್ಯಾರ್ಥಿಗಳೇ, ಕರ್ನಾಟಕದ 750ಕ್ಕೂ ಹೆಚ್ಚು ದಾಸರಲ್ಲಿ ಕನಕದಾಸರು ಒಬ್ಬರೇ ಶೂದ್ರದಾಸರು. ಹಾವೇರಿ ಜಿಲ್ಲೆಯ ಸಿಗ್ಗಾವಿ ತಾಲೂಕಿನ ಬಾಡ ಎಂಬ ಗ್ರಾಮದಲ್ಲಿ ಬಚ್ಚಮ್ಮ ಮತ್ತು ಬೀರಪ್ಪ ನಾಯಕ ಎಂಬ ದಂಪತಿಗಳ ಮಗನಾಗಿ 1509ರಲ್ಲಿ ಜನಿಸಿದರು. ಶ್ರೀ ಭಕ್ತನ ಶ್ರೀ ಕೃಷ್ಣನ ಭಕ್ತನಾದಂತಹ ಕನಕದಾಸರು ಶ್ರೀ ವ್ಯಾಸರಾಯರ ಬಳಿ ತಮ್ಮ ಮಧ್ವತತ್ವಶಾಸ್ತ್ರವನ್ನು ಕಲಿತರು. ವಿದ್ಯಾರ್ಥಿಗಳೇ, ಇವರ ಮೂಲ ಹೆಸರು ತಿಮ್ಮಪ್ಪ ನಾಯಕ. ತಿರುಪತಿ ತಿಮ್ಮಪ್ಪನ ಆರೈಕೆಯಿಂದ ಜನಿಸಿದ್ದರಿಂದ ಇವರಿಗೆ ತಿಮ್ಮಪ್ಪ ನಾಯಕ ಎಂಬ ಹೆಸರಿಡಲಾಯಿತು. ವಿದ್ಯಾರ್ಥಿಗಳೇ, ಬಂಕಾಪುರ ಪ್ರಾಂತ್ಯದ ಸೈನ್ಯಾಡಳಿತದ ಸೈನ್ಯಾಧಿಪತಿಯಾಗಿದ್ದ ಇವರ ತಂದೆ ಬಾಲ್ಯದಲ್ಲಿ ತಿಮ್ಮಪ್ಪ ನಾಯಕನಿಗೆ ಅಕ್ಷರಾಭ್ಯಾಸ, ವ್ಯಾಕರಣಾಂಶ, ಕತ್ತಿ ವರೆಸೆಯನ್ನು ಕಲಿಸುವುದರ ಜೊತೆಗೆ ದಷ್ಟಪುಷ್ಟವಾಗಿ ಬೆಳೆಸಿದ್ದರು. ತಂದೆಯ ಅಕಾಲಿಕ ಮರಣದ ನಂತರ ಸೈನ್ಯಾಧಿಪತಿಯಾಗಿ ಕಾರ್ಯನಿರ್ವಹಿಸಬೇಕಾಯಿತು. ವಿಜಯನಗರದ ಅರಸರ ಪರವಾಗಿ ಇವರು ಯುದ್ಧವೊಂದರಲ್ಲಿ ಭಾಗವಹಿಸಬೇಕಾಯಿತು. ಈ ಯುದ್ಧದಲ್ಲಿ ಅನೇಕ ಬಂಧು ಬಳಗ ಮತ್ತು ಸೈನಿಕರನ್ನು ಕಳೆದುಕೊಂಡು ಆಶ್ಚರ್ಯಕರವಾಗಿ ಕನಕದಾಸರು ಬದುಕುಳಿದರು. ಹೀಗಾಗಿ ಆ ಸಂದರ್ಭದಲ್ಲಿ ಅವರಿಗೆ ಒಂದು ಅಶರೀರವಾಣಿ ಒಂದು ಕೇಳಿಸುತ್ತದೆ. ಆ ಅಶರೀರವಾಣಿ ಏನಂದರೆ, ವಿದ್ಯಾರ್ಥಿಗಳೇ, ನೀನು ದಾಸನಾಗು ಎಂಬ ಅಶರೀರವಾಣಿ ಕೇಳಿ ಬರ್ತದೆ. ಆ ಕ್ಷಣದಿಂದಲೇ ಅವರಲ್ಲಿ ವೈರಾಗ್ಯ ಉಂಟಾಗಿ ದಾಸನಾಗಿ ಕನಕದಾಸರಾಗ್ತಾರೆ ಅಂತ ನಾವು ಹೇಳ್ತೀವಿ. ಅಂದರೆ ಅದರ ಜೊತೆಗೆ ವಿದ್ಯಾರ್ಥಿಗಳೇ, ಇವರು ಭೂಮಿಯಲ್ಲಿ ಉಳುಮೆಯನ್ನು ಮಾಡುತ್ತಿರುವಂಥ ಸಂದರ್ಭದಲ್ಲಿ ಇವರಿಗೆ ಕನಕ ಸಿಗುತ್ತದೆ. ಅಂದರೆ ಅವರಿಗೆ ಭೂಮಿಯಲ್ಲಿ ಕೆಲವೊಂದು ಆಭರಣಗಳು ಸಿಗ್ತವೆ. ಆ ಆಭರಣಗಳು ಏನಾಗ್ತವೆ ಅಂದರೆ, ವಿದ್ಯಾರ್ಥಿಗಳೇ, ಅವರು ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳದೆ ಅವರು ಏನು ಮಾಡ್ತಾರಂದರೆ, ಅದನ್ನು ಬಡವರು ಇರ್ತಾರಲ್ಲ ಅವರಿಗೆ ದಾನವನ್ನು ಮಾಡ್ತಾರೆ. ಉಳಿದಂಥ ಸ್ವಲ್ಪ ಭಾಗವನ್ನು ಏನು ಮಾಡ್ತಾರಂದರೆ, ತಮ್ಮ ಆರಾಧ್ಯ ದೈವರಾದಂತಹ ಆದಿಕೇಶವನ ದೇವಾಲಯವನ್ನು ಕಾಗಿನೆಲೆ ಬಳಿಯಲ್ಲಿರುವಂತಹ ಬಾಡ ಗ್ರಾಮದಲ್ಲಿ ಕಡಿಸ್ತಾರೆ. ನೋಡ್ರಿ, ಯಾವುದೇ ತಮ್ಮ ಸ್ವಂತಕ್ಕೆ ಬಳಸಿಕೊಳ್ಳದೆ ಅದನ್ನು ಬಡವರಿಗೆ ಏನು ಮಾಡ್ತಾರಂದರೆ ಅದನ್ನು ಹಂಚ್ತಾರೆ. ಹಾಗಾಗಿ ಅವರಿಗೆ ಕನಕದಾಸ ಎಂಬ ಹೆಸರು ಬಂತೆಂದು ಹೇಳಲಾಗ್ತದೆ. ವಿದ್ಯಾರ್ಥಿಗಳೇ, ಸಮಾಜದ ಅಂಕುಡೊಂಕುಗಳನ್ನು ತಿದ್ದಲು, ಜನರಲ್ಲಿರುವಂತಹ ಮೌಢ್ಯಗಳನ್ನು ನಿವಾರಣೆ ಮಾಡುವ ಸಲುವಾಗಿಯೇ ತಮ್ಮ ಸಾಹಿತ್ಯದ ವಿವಿಧ ಪ್ರಕಾರಗಳಾದ ಕೀರ್ತನೆಗಳು, ಸುಲಾದಿಗಳು ಉಪಭೋಗವನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡುವ ಮೂಲಕ ಕನ್ನಡ ಜನರ ಸಾರಸ್ವತ ಲೋಕದಲ್ಲಿ ಕನಕದಾಸರು ಅದ್ವಿತೀಯ ಸ್ಥಾನವನ್ನು ಗಳಿಸಿದ್ದಾರೆ ಎಂದು ಹೇಳಬಹುದು. ಅವರು ಜನರನ್ನು ಜಾಗೃತಗೊಳಿಸಲು ರಚಿಸಿದ ಕೀರ್ತನೆಗಳು ಇಂದು ಪ್ರಸ್ತುತವಾಗಿವೆ. ಕುಲ ಕುಲವೆಂದು ಒಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನಾದರೂ ಬಲ್ಲಿರ ಎಂದು ಅವರು ವರ್ಗ ತಾರತಮ್ಯದ ವಿರುದ್ಧ ರಚಿಸಿದ ಕೀರ್ತನೆಯು ಇಂದು ಸಹ ತಕ್ಕ ನಿದರ್ಶನವಾಗಿದೆ. ಸಮಾಜದ ಸುಧಾರಕರಾದಂತಹ ಕನಕದಾಸರು ಯಾವುದೇ ಒಂದು ಜಾತಿಗೆ
ಮಾತ್ರ ಸೀಮಿತರಾದವರಲ್ಲ, ಯಾವುದೇ ಮತಕ್ಕೆ ಕಟ್ಟು ಬೀಳದೆ ಸರ್ವ ಮತಗಳ ಒಳಿತನ್ನು ಬಯಸಿದವರು. ವಿದ್ಯಾರ್ಥಿಗಳೇ, ಕನಕದಾಸರು ರಚಿಸಿದ ಸುಮಾರು 316 ಕೀರ್ತನೆಗಳು ಲಭ್ಯವಿವೆ. ಕಾಗಿನೆಲೆ ಆದಿಕೇಶವ ಎಂಬುವುದು ಇವರ ಕೀರ್ತನೆಗಳ ಅಂಕಿತ ನಾಮ. ಮೋಹನ ತರಂಗಿಣಿ, ನಳಚರಿತೆ, ರಾಮದಾನ ಚರಿತೆ, ಹರಿಭಕ್ತಸಾರ ಇವರು ರಚಿಸಿದ ಪ್ರಮುಖ ಕೃತಿಗಳು. ಮೋಹನ ತರಂಗಿಣಿಯು 42 ಸಂಧಿಗಳನ್ನು ಹಾಗೂ 2798 ಪದ್ಯಗಳಿಂದ ಕೂಡಿದೆ. ಅವರು ಇದರಲ್ಲಿ ಕೃಷ್ಣ ಚರಿತ್ರೆಯನ್ನು ಹೇಳುತ್ತಾ ಕೃಷ್ಣ ದೇವರಾಯನನ್ನೇ ಕೃಷ್ಣನಿಗೆ ಹೋಲಿಸುತ್ತಾರೆ. ಇನ್ನು ನಳಚರಿತ್ರೆ ನಳ ದಂಪತಿಯರ ಪ್ರೇಮ ಕಥೆಯನ್ನು ಹೊಂದಿದ್ದು, ಇದು 9 ಸಂಧಿ ಮತ್ತು 481 ಪದ್ಯಗಳಿಂದ ಕೂಡಿದೆ. ವಿದ್ಯಾರ್ಥಿಗಳೇ, ನಂತರ ರಾಮದಾನ ಚರಿತೆಯು ಭಾಮಿನಿ ಷಟ್ಪದಿಯಲ್ಲಿ ರಚಿತವಾಗಿದ್ದು 156 ಪದ್ಯಗಳಿಂದ ಕೂಡಿದೆ. ಈ ಕೃತಿಯಲ್ಲಿ ಶ್ರೀಮಂತರ ಆಹಾರ ಧಾನ್ಯವಾದಂಥ ಅಕ್ಕಿ ಮತ್ತು ಬಡವರ ಆಹಾರ ಧಾನ್ಯವಾದಂಥ ರಾಗಿಯ ನಡುವಿನ ಸಂಭಾಷಣೆಯ ಮೂಲಕ ರಾಗಿ ಹೇಗೆ ತನ್ನ ಔನ್ನತ್ಯವನ್ನು ಪಡೆದುಕೊಂಡಿದೆ ಎಂಬುದನ್ನು ಸಾಬೀತುಪಡಿಸಲಾಗಿದೆ ಹಾಗೂ ರಾಮದಾನ ಎಂಬ ಹೆಸರು ಪಡೆಯುತ್ತದೆ ಎಂಬುದನ್ನು ನಿರೂಪಿಸಲಾಗಿದೆ. ಕನ್ನಡದ ಭಗವತ್ ಗೀತೆ ಎಂದೇ ಪರಿಗಣಿಸಲಾಗಿರುವಂತಹ ಹರಿಭಕ್ತ ಸಾರವು ಭಾಮಿನಿ ಷಟ್ಪದಿಯಲ್ಲಿ ಹಾಗೂ 110 ಭಕ್ತಿ ಪದ್ಯಗಳಿಂದ ಕೂಡಿದ್ದು ಸರಳ ಭಾಷೆಯಲ್ಲಿದೆ. ವಿದ್ಯಾರ್ಥಿಗಳೇ, ಹೀಗೆ ಕನಕದಾಸರು ಶ್ರೀಕೃಷ್ಣನ ಅನನ್ಯ ಭಕ್ತರಾಗಿದ್ದರಿಂದ ಒಮ್ಮೆ ಶ್ರೀಕೃಷ್ಣನ ಮಠಕ್ಕೆ ಭೇಟಿಯನ್ನು ಕೊಡ್ತಾರೆ. ಆ ಭೇಟಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೇ, ಅಲ್ಲಿ ಅವರನ್ನು ದೇವಸ್ಥಾನದ ಒಳಗೆ ಪ್ರವೇಶ ಮಾಡಲು ಬಿಡುವುದಿಲ್ಲ. ಹಾಗಾಗಿ ಕನಕದಾಸರು ಶ್ರೀಕೃಷ್ಣನ ಗರ್ಭಗುಡಿಯಿಂದ ನಿಂತು ಬಾಗಿಲನ್ನು ತೆರೆಯ ಅರಿಯೇ ಸೇವೆಯನ್ನು ಕೊಡು ಅಂತ ಏನು ಮಾಡ್ತಾರೆ, ಭಾವಪರವಶವಾಗಿ ಭಕ್ತಿಪೂರ್ವಕವಾಗಿ ತಮ್ಮ ಹಾಡಿನ ಮೂಲಕ ಏನು ಮಾಡ್ತಾರಂದರೆ ವಿದ್ಯಾರ್ಥಿಗಳೇ, ಅಲ್ಲಿ ಶ್ರೀ ಕೃಷ್ಣನನ್ನು ನೆನೆಯುತ್ತಾರೆ. ಆಗ ಶ್ರೀಕೃಷ್ಣನು ಗರ್ಭಗುಡಿಯ ಹಿಂದಿನ ಗೋಡೆಯನ್ನು ಸ್ವಲ್ಪ ಭಾಗ ಸೀಳಿ ಏನು ಮಾಡ್ತಾರಂದರೆ ಕನಕದಾಸರಿಗೆ ದರ್ಶನವನ್ನು ನೀಡ್ತಾರೆ. ಹಾಗಾಗಿ ಇಂದಿಗೂ ಕೂಡ ಉಡುಪಿಯಲ್ಲಿ ಶ್ರೀಕೃಷ್ಣನ ಮಠದಲ್ಲಿ ಕನಕನ ಕಿಂಡಿಯನ್ನು ನಾವೇನು ಮಾಡೋದು ಅಂದರೆ ಕಾಣಬಹುದಾಗಿದೆ ಅಂತ ನಾವು ಹೇಳ್ಬೋದು. ಹೀಗೆ ವಿದ್ಯಾರ್ಥಿಗಳೇ, ದಾಸಶ್ರೇಷ್ಠ ಭಕ್ತ ಕನಕದಾಸರು 15-16 ಶತಮಾನದಲ್ಲಿ ಕೆಳವರ್ಗ ಮತ್ತು ಮೇಲ್ವರ್ಗದವರಲ್ಲಿರುವಂತಹ ಭಿನ್ನತೆಗಳನ್ನು ತಮ್ಮ ಕೀರ್ತನ ಸಾಹಿತ್ಯದ ಮೂಲಕ ಅವರು ಏನು ಮಾಡ್ತಾರಂದರೆ ಹೋಗಲಾಡಿಸಿದರು ಅಂತ ನಾವು ಹೇಳ್ಬೋದು. ಹೀಗೆ ವಿದ್ಯಾರ್ಥಿಗಳೇ, ಕನಕದಾಸರ ಕೆಲವು ವಿಚಾರಧಾರೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ನಾವೇನಂದರೆ ಒಂದು ಒಳ್ಳೆಯ ವಿಚಾರವಂತರಾಗಿ ಒಳ್ಳೆಯ ಜೀವನವನ್ನು ಸಾಗಿಸಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ, ಈ ದಿನ ಕೆಲವೊಂದು ಮಾತುಗಳನ್ನು ಆಡಲಿಕ್ಕೆ ಕೊಟ್ಟಂತಹ ಕಾಲೇಜಿನ ಎಲ್ಲ ಪ್ರಾಂಶುಪಾಲರಿಗೂ ಹಾಗೂ ಉಪನ್ಯಾಸಕರಿಗೂ ತಮಗೆಲ್ಲ ಧನ್ಯವಾದವನ್ನು ತಿಳಿಸುತ್ತಾ ನನ್ನ ಕೆಲವೊಂದು ಮಾತುಗಳನ್ನು ಇಲ್ಲಿಗೆ ಮುಗಿಸುತ್ತೇನೆ. ಧನ್ಯವಾದಗಳು.